ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಸರೋವರ ಕ್ಷೇತ್ರ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಅನಂತಪುರದಲ್ಲಿ ಇದ್ದೇವೆ. ಇದು ಕಣ್ಣೂರು ಕುಂಬಳೆಯ ಕಾಸರಗೋಡು ಜಿಲ್ಲೆಯಲ್ಲಿ ಇರುವಂತಹ ಒಂದು ಅತ್ಯುತ್ತಮವಾದಂತಹ ಒಳ್ಳೆಯ ಧಾರ್ಮಿಕ ಕ್ಷೇತ್ರವಾಗಿದೆ. ಈ ಕ್ಷೇತ್ರದಲ್ಲಿ ಇದನ್ನು ಸರೋವರದ ಕ್ಷೇತ್ರ ಅಂತೇಳಿ ಕರೀತಾರೆ. ಯಾಕಂತೇಳಿದರೆ ಸುಮಾರು ವರ್ತಮಾನ ಕಾಲದಲ್ಲಿ ಕೀರ್ತಿಯ ಶಿಖರವನ್ನೇರಿರುವಂತಹ ಮಹಾಸನ್ನಿಧಿ ಶ್ರೀ ಅನಂತಪುರ ಕ್ಷೇತ್ರ. ವೈಶಿಷ್ಟ್ಯಪೂರ್ಣವಾದ ಈ ಕ್ಷೇತ್ರಕ್ಕೆ ಶತಮಾನಗಳ ಇತಿಹಾಸವಿದೆ ಅಂತಲೇ ಹೇಳ್ತಾರೆ. ಅದ್ಭುತವಾದಂತಹ ಐತಿಹ್ಯವಿದೆ. ಇದು ಮುಖ್ಯದ್ವಾರ. ಈ ಮುಖ್ಯದ್ವಾರದಿಂದ ನಾವೀಗ ಹೋಗುವಂಥ ದಾರಿ ಇದು ದೇವಸ್ಥಾನ. ಇಲ್ಲಿಗೆ ಈಗ ಪ್ರವೇಶ ಇಲ್ಲ. ಯಾಕೆಂತ ಹೇಳಿದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಶೂಟಿಂಗ್ಗಳನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಹೊರಗಡೆಯಿಂದಲೇ ನಾವು ಶೂಟಿಂಗ್ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಿಮಗೆ ಇಲ್ಲಿ ಸಾಕಷ್ಟು ಸಂಖ್ಯೆಯ ಜನರಿಗೆ ಗೊತ್ತಿರಬಹುದು. ಇಲ್ಲಿ ಬಬಿಯ ಅನ್ನೋದು ಮೊಸಳೆ ತುಂಬ ಜನರಿಗೆ ಭಕ್ತಾದಿಗಳಿಗೆ ಒಂದು ವಿಶೇಷವಾಗಿರುವಂಥದ್ದು. ಈಗ ಅದೇ ಜಾಗದಲ್ಲಿ ಪವಾಡವಾಗಿ ಇನ್ನೊಂದು ಮೊಸಳೆ ಬಂದು ಬಬಿಯ ಆಗಿ ಅದು ಕೂಡ ಮತ್ತೆ ಮರುಜನ್ಮ ಪಡೆದು ಬಂದಿದೆ ಅಂತಲೇ ಭಕ್ತರ ಒಂದು ನಂಬಿಕೆ. ಹಾಗಾಗಿ ನಮ್ಮ ಇವತ್ತು ನಮ್ಮ ಜವಳದ ಲಕ್ಷ್ಮಣ ಹೆಬ್ಬಾರ್ ಅವರು ಇದ್ದಾರೆ ನಮ್ಮ ಜೊತೆಗೆ, ಅವ್ರ ಜೊತೆಗೆ ಮಾತಾಡೋಣ. ಸರ್, ಇಲ್ಲಿಯ ವಿಶೇಷತೆಗಳು, ಪೂಜೆಯ ವಿಶೇಷತೆಗಳು, ಭಕ್ತರು ಬರುವ ಸಂಖ್ಯೆ, ಇದರ ಬಗ್ಗೆ ತಮಗೆ ಸ್ವಲ್ಪ ಹೇಳ್ತೀರಾ? ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಕ್ಷೇತ್ರ ಅನಂತಪುರ ಕಾಸರಗೋಡು ಜಿಲ್ಲೆಯಲ್ಲಿ ಒಂದು ಪ್ರಶಾಂತ ವಾತಾವರಣ, ಒಂದು ಪುಣ್ಯ ಸ್ಥಳದಲ್ಲಿ ಮಹಾಕ್ಷೇತ್ರವಾಗಿ ಗೋಚರಿಸುವಂತಹ ಮಹಾವಿಷ್ಣು ಅನಂತ ಪದ್ಮನಾಭ ಸ್ವಾಮಿ ಎಂಬುದು ಮಹಾವಿಷ್ಣು ಶ್ರೀದೇವಿ ಭೂದೇವಿ ಸಹಿತ ಅನಂತ ಪದ್ಮನಾಭ ಸ್ವಾಮಿ ಹನುಮ ಗರುಡ ನಾಗಕನ್ನಿಕೆಯರು ಎಂಬ ಏಳು ವಿಗ್ರಹಗಳು ಗರ್ಭಗುಡಿಯೊಳಗಡೆ ಪ್ರತಿಷ್ಠಾಪನೆಪಟ್ಟಿದೆ. ಇದು 3000 ವರ್ಷ ಹಿನ್ನೆಲೆ ಇದೆ ಈ ಕ್ಷೇತ್ರಕ್ಕೆ. 3000 ವರ್ಷ ಹಿನ್ನೆಲೆ ಎಂದರೆ ದ್ವಾಪರ ಯುಗದಲ್ಲಿ ಋಷಿಮುನಿಗಳು ಮಾಡಿದಂತಹ ವಿಗ್ರಹಗಳು, ಕಡು ಶರ್ಕರ ಪಾಕದ ವಿಗ್ರಹಗಳು. ಈ ತರಹದ ವಿಗ್ರಹಗಳು ಲೋಕದಲ್ಲಿ ಅಪರೂಪ. ಅಗಸ್ತ್ಯ ಮುನಿಗಳ ಸಂಪ್ರದಾಯ, ಅವರ ನಿರ್ಣಯದ ಪ್ರಕಾರ ಮಾಡಿದಂತಹ ಕಡು ಶರ್ಕರ ಪಾಕದ ವಿಗ್ರಹಗಳನ್ನು ಇಲ್ಲಿ ಪುರಾತನ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದರು. ಅಗಸ್ತ್ಯ ಮುನಿಗಳ ಕಾಲದ ನಂತರ ಬಿಲ್ಲಮಂಗಲ ಸ್ವಾಮೀಜಿಗಳು ಈ ವಿಗ್ರಹಕ್ಕೆ ಪೂಜಾರ್ಚನೆಗಳನ್ನು ಮಾಡ್ತಾ ಇರುವಾಗ ಮಹಾವಿಷ್ಣು ಬಾಲಕನ ರೂಪದಲ್ಲಿ ಇಲ್ಲಿ ಪ್ರತ್ಯಕ್ಷವಾಗಿದ್ದು ಪ್ರತ್ಯಕ್ಷವಾಗಿ ಇವರ ಒಡನೆ ಆಟ ಆಡುತ್ತಾ ಕೆಲವು ಚೇಷ್ಟೆಗಳನ್ನು ಮಾಡುತ್ತಾ ಸುಮಾರು ಕಾಲ ಇದ್ದರು. ಒಂದು ದಿವಸ ಪೂಜಾ ಸಮಯದಲ್ಲಿ ಬಾಲಕನು ಹೆಚ್ಚು ಚೇಷ್ಟೆ ಮಾಡಿದಾಗ ಸ್ವಾಮೀಜಿಯವರಿಗೆ ಕೋಪ ಬಂತು. ಹಾಗೆ ಎಡದ ಕೈಯಲ್ಲಿ ಬಾಲಕನನ್ನು ತಳ್ಳಿದರು. ತಳ್ಳಿದ ರಸಕ್ಕೆ ಬಿದ್ದ ಸ್ಥಳದಲ್ಲಿ ಗುಹ ಉಂಟಾಯಿತು. ಈ ಗುಹೆ ಮುಖಾಂತರ ಅದೃಶ್ಯವಾಗಿ ಹೋಗುತ್ತಾನೆ. ಅಶೀರ್ವಾಣಿ ಹೇಳಿದ್ರು, ಇನ್ನು ದೇವರನ್ನು ಕಾಣಬೇಕಿದ್ರೆ ಅನಂತನ ಕಾಡಿಗೆ ಬರಬೇಕು ಅಂತ ಹೇಳಿ ಅಶೀರ್ವಾಣಿ ಕೇಳಿದಾಗ ಸ್ವಾಮೀಜಿ ಗೊತ್ತಾಗಿದ್ದು ಆ ಬಾಲಕ ದೇವರು ಅಂತ ಆವಾಗ ಗೊತ್ತಾಗಿದ್ದು, ಇದುವರೆಗೆ ಗೊತ್ತಾಗಲಿಲ್ಲ. ಹಾಗೆ ತನ್ನ ತಪ್ಪನ್ನು ತಿಳಿದು ಹಿಡಿಯಲು ಹೋದರೂ ಸಿಕ್ಕಲಿಲ್ಲ. ಒಂದು ಜ್ಯೋತಿರ್ಲಿಂಗವಾಗಿ ಬಾಲಕನು ಅದೃಶ್ಯವಾಗುತ್ತಾನೆ. ಗುಹಾ ಮುಖಾಂತರ ಇಲ್ಲಿ ಉಂಟಾಗಿ ಕಡಲು ತೀರದವರೆಗೆ ಇದೆ. ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ಕುಂಬಳೆಪೇಟೆ ಸಮೀಪ ಅರಬ್ಬಿ ಸಮುದ್ರದ ಕಡಲು ತೀರದಲ್ಲಿ ಈ ಗುಹೆಯ ಇನ್ನೊಂದು ದ್ವಾರವನ್ನು ಕಾಣಬಹುದು. ಆ ಗುಹಾ ಮುಖಾಂತರ ಎದ್ದು 600 ಕಿಲೋಮೀಟರ್ ದೂರ ಇದೆ ಅನಂತನ ಕಾಡು ಎಂಬುದು. ಕಡಲು ತೀರದಲ್ಲೇನೆ ಈ ಸ್ವಾಮೀಜಿಗಳು ಕೂಡ ದೇವರನ್ನು ಹುಡುಕುತ್ತಾ ನಡೆದು 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 ಅನಂತನ ಕಾಡಿಗೆ ತಲುಪುವಾಗ ಬಾಲಕನಾಗಿ ಬಂದಂತ ದೇವರು ನಿಜ ಸ್ವರೂಪವನ್ನು, ಮಹಾವಿಷ್ಣುವಿನ ನಿಜ ಸ್ವರೂಪವನ್ನು ತಾಳಿ ಮರದ ಅಡಿಯಲ್ಲಿ ಮಲಗಿದ ಸ್ಥಿತಿಯಲ್ಲಿ ಕಂಡದ್ದು. ಅದು ಈ ಅನಂತನ ಕಾಡು ಎಂಬುದೇ ತಿರುವನಂತಪುರ. ಈಗಿನ ದೊಡ್ಡ ಪೇಟೆ ತಿರುವನಂತಪುರದಲ್ಲಿ ದೊಡ್ಡ ದೇವಸ್ಥಾನವಾಗಿ ಮಾರ್ಪಟ್ಟಿದೆ. ಇದು ಅಲ್ಲಿನ ಮೂಲ ಸ್ಥಾನ ಅನಂತಪುರ. ಅಲ್ಲಿ ಸ್ವಾಮೀಜಿಗಳು ನಡೆದು ಅಲ್ಲಿಗೆ ತಲುಪುವಾಗ ಈ ದೇವರು ಅವರಿಗೆ ಪ್ರತ್ಯಕ್ಷವಾಯಿತು. ಇನ್ನು ನೀನು ಮೊದಲು ಹೋಗಿ ಆ ಸ್ಥಳದಲ್ಲಿ ಪೂಜಾದಿಗಳನ್ನು ಮಾಡುತ್ತಾ ಇರು ಎಂದು ಹೇಳುತ್ತಾ ಆಶೀರ್ವಾದ ಪಡೆಯುತ್ತಾ ಹಿಂತಿರುಗಿ ಬರುವಾಗ ಒಂದು ಮಾವಿನ ಹಣ್ಣು ಬಿದ್ದು ಸಿಕ್ಕಿತು. ಅದನ್ನು ದೇವರಿಗೆ ಗೆರಟೆಯಲ್ಲಿ ಸಮರ್ಪಣೆ ಮಾಡಿದರು. ಈಗಲೂ ತಿರುವನಂತಪುರದಲ್ಲಿ ಉಷಾ ಪೂಜಾ ಸಮಯದಲ್ಲಿ ಮಾವಿನ ಹಣ್ಣು ಪ್ರತಿಯೊಂದು ದಿವಸ ಬೇಕಾಗುತ್ತದೆ. ಮಾವಿನ ಹಣ್ಣು ಸೀಸನ್ನಲ್ಲಿ ಹಣ್ಣು ಸಮರ್ಪಣೆ ಮಾಡುತ್ತಾರೆ. ಕಾಯಿಯಲ್ಲಿ ಮಳೆಗಾಲದಲ್ಲಿ ಬರ್ಣಿ ಹಾಕಿಟ್ಟಂತ ಮಾವಿನಕಾಯಿಯನ್ನು ಸಮರ್ಪಣೆ ಮಾಡುತ್ತಾರೆ. ಅದೇ ರೀತಿ ಹೆಸರು ಕೂಡ ಬಂತು ನೋಡಿ, ಕೇರಳದ ಆದಿ ವಿಷ್ಣು ಕ್ಷೇತ್ರ ಅನಂತಪುರ, ಕೊನೆಯ ವಿಷ್ಣು ಕ್ಷೇತ್ರ ತಿರುವನಂತಪುರ. ಅದೊಂದು ಭಾರಿ ವಿಶೇಷತೆ. ಈ ಎರಡು ದೇವಸ್ಥಾನದ ಮಧ್ಯದಲ್ಲಿ ಇದೆ ಕೇರಳ ರಾಜ್ಯ. ಅದು ಜನರಿಗೆ ಇನ್ನು ಗೊತ್ತಾಗಬೇಕಷ್ಟೇ. ಅಂತೂ
ಇದು ಕೇರಳಕ್ಕೆ ಸಂಬಂಧಪಟ್ಟದ್ದು. ಅದು ತಿರುವನಂತಪುರದ ಕೇರಳದ ಸ್ಟೇಟ್ ಇದೆ. ಕರ್ನಾಟಕ ಮತ್ತು ಕೇರಳ ಗಡಿ ಪ್ರದೇಶ ಅನಂತಪುರ, ತಮಿಳುನಾಡು ಮತ್ತು ಕೇರಳ ಗಡಿ ಪ್ರದೇಶ ತಿರುವನಂತಪುರ. ಅದೊಂದು ಭಾರಿ ವಿಶೇಷತೆ ಅಂತ ನಾವು ಅಂದುಕೊಂಡಿದ್ದೀವಿ. ಅದೇ ರೀತಿ ಸರೋವರ ಕ್ಷೇತ್ರ, ಸುತ್ತು ನೀರು ಮಧ್ಯದಲ್ಲಿ ದೇವಸ್ಥಾನ. ಮಹಾವಿಷ್ಣು ಕ್ಷೀರಸಾಗರದಲ್ಲಿ ಕುಳಿತಂತಹ ಒಂದು ಕ್ಷೇತ್ರ ಇದು. ನೀರಿನ ಮಧ್ಯೆ ಶ್ರೀದೇವಿ ಭೂದೇವಿ ಸಹಿತ ಅನಂತ ಪದ್ಮನಾಭ ಸ್ವಾಮಿ ಅನಂತನ ಮೇಲೆ ಕುಳಿತಿರುವುದು ಇಲ್ಲಿ ಭಾರಿ ವಿಶೇಷತೆ. ಈ ಕೊಳದಲ್ಲಿ ಒಂದು ಮೊಸಳೆ, ಬಬಿಯಾ ಅಂತ ಹೇಳುವಂತ ಬಬಿಯಾ ಇರುವಂತಹ ಒಂದು ಮೊಸಳೆ ಪುರಾತನ ಕಾಲದಲ್ಲೇ ಇತ್ತು. ಸ್ವಾತಂತ್ರ್ಯಕ್ಕಿಂತ ಮೊದಲು ಇಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇರುವಾಗ ಒಬ್ಬ ಸೈನಿಕ ಬಂದು ಅವತ್ತಿನ ಮೊಸಳೆಯನ್ನು ನಂತರ ತದನಂತರ ಸ್ವಾತಂತ್ರ್ಯ ಸಿಕ್ಕಿತು. ಈ ಗ್ರಾಮದ ಜನರು ಬಂದು ನೋಡಿದಾಗ ಇನ್ನೊಂದು ಮೊಸಳೆ ಕಾಣಿ ಸಿಕ್ಕಿತು. ಅದು ಎಲ್ಲಿಂದ ಬಂದದ್ದು, ಹೇಗೆ ಬಂದದ್ದು ಅಂತ ಕಾಣಿ ಗೊತ್ತಿಲ್ಲ. ಅದಕ್ಕೂ ಕೂಡ ಬಬಿ ಅಂತ ಹೆಸರಿಟ್ಟರು. ಸಾಧಾರಣ 85 ವರ್ಷ ಕಳೆದ ವರ್ಷ 2022 ಇಸವಿಗೆ ಅದು ಪ್ರಾಯ ಏಜ್ ಆಗಿ ಎರಡನೇ ಮೊಸಳೆ ಹಾಗೆ ಇನ್ನು ಇತ್ತೀಚೆಗೆ ಕಳೆದ 2023 ನವೆಂಬರ್ 9 ತಾರೀಕಿಗೆ ಇನ್ನೊಂದು ಮೊಸಳೆ ಇಲ್ಲಿ ಪ್ರತ್ಯಕ್ಷವಾಯಿತು. ಮರಿ ಮೊಸಳೆ 1 ಮೀಟರ್ ದೂರ ಉದ್ದ ಇದೆ. ಅದು ಏನೋ ಅಪರೂಪದಲ್ಲಿ ನಮಗೆ ಒಂದು ದಿವಸ ಕಾಣಲಿಕ್ಕೆ ಸಾಧ್ಯವಾಯಿತು. ತನ್ನಲ್ಲೆ ದೈವಿಕವಾದ ಒಂದು ಶಕ್ತಿಯಿಂದ ನಾವು ಅದನ್ನು ನೋಡಿದೆವು. ನೋಡಿದಾದ ಮೇಲೆ ಉಳಿದವರಿಗೆಲ್ಲ ಈ ಮೊಸಳೆಯನ್ನು ನೋಡ್ತಾ ಇದ್ದಾರೆ, ಈಗಲೂ ಕಾಣ್ತಾ ಇದ್ದಾರೆ. ಅದೊಂದು ಭಾರಿ ವಿಶೇಷತೆ. ಮೂರನೇ ಮೊಸಳೆ ದೈವಿಕವಾದಂತಹ ಒಂದು ಬಬ್ಬಿಯ ಮೊಸಳೆ ಯಾವತ್ತೂ ಇಲ್ಲಿ ಇದೆ ಅಂತ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡಿದೆ. ಅದೊಂದು ದೇವರಿಗೆ ಸಂಬಂಧಪಟ್ಟ ಒಂದು ಜೀವಿ ಮೊಸಳೆ. ಹಲವು ಜನರು ಈ ಮೊಸಳೆಗೆ ನೈವೇದ್ಯ ಹರಿಕೆ ಸೇವೆಯನ್ನು ಮಾಡುತ್ತಾ ದೂರ ದೂರ ದೇಶಗಳಿಂದ ಬರ್ತಾ ಇದ್ದಾರೆ. ಅದೂ ಅಲ್ಲದೆ ದೇವಸ್ಥಾನದ ಇತರ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಸರೋವರ ಕ್ಷೇತ್ರಕ್ಕೆ ಉತ್ಸವ ಸಮಯದಲ್ಲಿ ತೆಪ್ಪೋತ್ಸವ ಇದೆ. ಎರಡು ದೋಣಿಯನ್ನು ಅಲಂಕಾರ ಮಾಡಿ ಅದರಲ್ಲಿ ದೇವರನ್ನು ಕೂತುಗೊಳಿಸಿ ಈ ಕೊಳದಲ್ಲಿ ಪ್ರದಕ್ಷಿಣೆ ಬರುವಂತಹ ಪದ್ಧತಿ ಇದೆ. ಆದರೆ ಇಲ್ಲಿ ಇರುವಂತಹ ಸಂಕ ಅದಕ್ಕೆ ತಡೆಯಾಗುತ್ತದೆ. ಅದರಿಂದ ಆ ಸಂಕವನ್ನು ತೆಗೆದು ಒಂದು ದಿವಸಕ್ಕೆ ರಿಮೂವ್ ಆಗುವಂತೆ ಒಂದು ಸಂಕವನ್ನು ಕೃತಕವಾಗಿ ಇಲ್ಲಿ ನಾವು ನಿರ್ಮಾಣ ಮಾಡಬೇಕಾಗ್ತದೆ. ಅಲ್ಲಿಯವರೆಗೆ ಈಗ ತೆಪ್ಪೋತ್ಸವವನ್ನು ನಾವು ನಿಲ್ಲಿಸಲಾಗಿದೆ. ಕುಂಭಮಾಸ 14ನೇ ದಿವಸ ಇಲ್ಲಿ ವಾರ್ಷಿಕ ಉತ್ಸವ. ಅದು ಈ ಫೆಬ್ರವರಿ ತಿಂಗಳ ಈ ವರ್ಷ 27ನೇ ತಾರೀಕಿಗೆ ಆಗುತ್ತೆ. ಈ ತೆಪ್ಪೋತ್ಸವವನ್ನು ಈಗ ಒಂದು 5 ವರ್ಷದಿಂದ ನಾವು ನಿಲ್ಲಿಸಿದ್ದೇವೆ. ಇನ್ನು ಆ ಸಂಕವನ್ನು ರಿಮೂವ್ ಮಾಡಿ ಒಂದು ದಿವಸ ಓಪನ್ ಆಗುವಂತಹ ಒಂದು ಇಂಜಿನಿಯರಿಂಗ್ ಸಂಕವನ್ನು ಇಲ್ಲಿ ನಾವು ಮಾಡಬೇಕಾಗ್ತದೆ. ಫೈಬರ್ ಸಂಬಂಧಪಟ್ಟ ಒಂದು ಸಂಕವನ್ನು ತಯಾರು ಮಾಡಿ ಉತ್ಸವ ದಿವಸ ತೆರೆಯುವಂತಹ ಒಂದು ಸಂಕ. ಅದಾದಮೇಲೆ ತೆಪ್ಪೋತ್ಸವವನ್ನು ಮಾಡುವುದಾಗಿ ನಾವು ತೀರ್ಮಾನ ಮಾಡಿದ್ದೇವೆ. ದೂರದಿಂದ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಮಧ್ಯಾಹ್ನ 1 ಗಂಟೆಯಿಂದ ದೇವರ ಪ್ರಸಾದ ಭೋಜನವನ್ನು ನಾವು ಕೊಡ್ತಾ ಇದ್ದೀವಿ. ಅಲ್ಲದೆ ಇತರ ಸೇವೆಗಳು ಇಲ್ಲಿ 3 ಹೊತ್ತು ಪೂಜೆ ಇದೆ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಪೂಜೆಯನ್ನು ಮಾಡಿ ಕೆಲವು ಸೇವೆಗಳನ್ನು ಭಕ್ತಾದಿಗಳು ಮಾಡ್ತಾ ಇದ್ದಾರೆ. ದೂರ ದೂರ ದೇಶದಿಂದ ಏನ ಬರ್ತಾ ಇದ್ದಾರೆ. ಈಗ ಮರಿಬಬಿಯ ಇದೆಯಲ್ಲ, ಅದು ಭಕ್ತರಿಗೆ ಕಾಣಲಿಕ್ಕೆ ಸಿಗ್ತದ? ಸಿಗ್ತದೆ ನೋಡಿ. ಸಾಯಂಕಾಲ 5 ಈ ಬಿಸಿಲು ಕಡಿಮೆ ಆದ ಸಮಯದಲ್ಲಿ ಈ ಕೆರೆಯ ಹೊರಗೆ ನೀರಲ್ಲಿ ಈಜಾಡ್ತಾ ಇರ್ತಾನೆ. ಆದರೆ 1 ಮೀಟರ್ ಚಿಕ್ಕ ರೂಪ, ದೊಡ್ಡ ಮೊಸಳೆಯಾಗಿ ನಮಗೆ ಮೇಲೆ ಎತ್ತರಿಸಿ ಕಾಣಿಸ್ತದೆ. ನೀರೊಳಗೆ ಈಜಾಡ್ತಾನೆ ಇರ್ತಾನೆ. ಕೆಲವು ಸಲ ಆಗಾಗ ಮೇಲೆ ಬರ್ತಾನೆ, ಮುಳುಗುತ್ತಾನೆ. ಭಕ್ತರಿಗಳಿಗೆ ಒಂದು ಯಾವುದು ನಿನ್ನೆ ಫುಲ್ ತುಂಬಾ ಜನ ನೋಡಿದ್ದಾರೆ. ಒಂದೊಂದು ದಿವಸ ಒಂದೊಂದು ತರ ಯಾವ ಸಮಯದಲ್ಲಿ ನಮಗೆ ಪ್ರತ್ಯಕ್ಷ ಆಗ್ತಾನೆ ಅಂತ ಹೇಳೋಕೆ ಆಗುತ್ತೆ. ಓಕೆ, ಧನ್ಯವಾದಗಳು ಸರ್. ತುಂಬಾ ಮಾತಾಡಿದ್ರಿ, ತುಂಬಾ ಹಲವಾರು ವಿಚಾರಗಳನ್ನ ತಿಳಿಸ್ಕೊಡ್ರಿ. ಧನ್ಯವಾದಗಳು ನಿಮಗೆ. ಒಟ್ಟಿನಲ್ಲಿ ಸರೋವರ ಕ್ಷೇತ್ರ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ನಾವಿವತ್ತು ಭೇಟಿ ನೀಡಿದ್ವಿ. ಕಣ್ಣೂರಿನ ಕುಂಬಳೆ ಬಳಿ ಇರುವಂಥ ಈ ದೇವಸ್ಥಾನಕ್ಕೆ ನೀವು ಕೂಡ ಬಿಡುವು ಮಾಡಿಕೊಂಡು ಒಂದು ಭೇಟಿ ಕೊಡ್ಬೋದು. ಇಲ್ಲಿಯ ಒಂದು ದೇವರ ದರ್ಶನವನ್ನು ಪಡ್ಕೊಳ್ಬೋದು. ಅದರ ಜೊತೆಗೆ ಇಲ್ಲಿಯ ಮರಿಬಬಿಯವನ್ನು ವಿಶೇಷವಾಗಿ ಒಂದು ನೋಡುವಂತಹ ಅವಕಾಶ ಕೂಡ ನಿಮಗೆ
ಒದಗಿ ಬರಬಹುದು. ಹೀಗಾಗಿ ಈ ಕ್ಷಣ ಈ ದೇವಸ್ಥಾನಕ್ಕೆ ಭೇಟಿ ನೀಡುವಂಥವರಿಗೆ ಒಂದು ಇಲ್ಲಿಯ ಮಾರ್ಗದರ್ಶಕರು ಅತ್ಯಂತ ಚೆನ್ನಾಗಿ ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ, ಇಲ್ಲಿಯ ದೇವಸ್ಥಾನದ ಬಗ್ಗೆ ಪರಿಚಯ ಮಾಡ್ತಾರೆ. ಆಡಳಿತ ಮಂಡಳಿಯವರಾಗಿರ್ಬೋದು ಅಥವಾ ಅರ್ಚಕರಾಗಿರ್ಬೋದು ಎಲ್ಲರೂ ಕೂಡ ಬಂದ ಭಕ್ತಾದಿಗಳೊಂದಿಗೆ ತುಂಬ ಚೆನ್ನಾಗಿ ನಡ್ಕೊಳ್ತಾರೆ, ಅವರ ನಡವಳಿಕೆ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಈ ದೇವಸ್ಥಾನ ಎಷ್ಟು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಎಷ್ಟು ಶಕ್ತಿ ಇದೆಯೋ ಅದೇ ಅಷ್ಟೇ ಒಂದು ಇಲ್ಲಿಯ ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ಒಂದು ಭಕ್ತರೊಂದಿಗೆ ಸಹಕಾರದಿಂದ ನಡ್ಕೊಳ್ತಾರೆ ಅನ್ನೋದನ್ನು ಕೂಡ ಈ ಸ್ಥಳದಲ್ಲಿ ನಾವು ಗಮನಿಸಬೇಕಾಗುತ್ತೆ. ಅದರ ಜೊತೆಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುವ ಜೊತೆಗೆ ಈ ಕ್ಷೇತ್ರಕ್ಕೆ ನೀವು ಭೇಟಿ ನೀಡಿದರೆ ಇಲ್ಲಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಧನ್ಯವಾದಗಳು, ನಮಸ್ಕಾರ.